ಡಿಕೆಶಿ ಕೊಟ್ಟ ಡೆಡ್ಲೈನ್ ಇಂದಿಗೆ ಮುಕ್ತಾಯವಾಗಿದೆ. ಸರ್ಕಾರಿ ರಜೆ ದಿನವೂ ಬಿಡುವಿಲ್ಲದೆ ಗುಂಡಿ ಮುಚ್ಚಿರುವ ಪಾಲಿಕೆ ಭಾನುವಾರವೂ ಗುಂಡಿ ಮುಚ್ಚುವ ಕೆಲಸ ಮಾಡಿದೆ. ಆದ್ರೆ ಇದುವರೆಗೂ ಪಾಲಿಕೆ ಎಷ್ಟು ಗುಂಡಿ ಮುಚ್ಚಿದೆ ಅನ್ನೋದನ್ನ ಮಾತ್ರ ಗೌಪ್ಯವಾಗಿಟ್ಟಿದೆ. ರಾಜಧಾನಿಯ ರಸ್ತೆ ಗುಂಡಿಗಳನ್ನ ಮುಚ್ಚುವ ಕೆಲಸ ಮಾಡ್ತಿರೋ ಬಿಬಿಎಂಪಿ ಭಾನುವಾರದ ರಜೆಯಲ್ಲೂ ಫೀಲ್ಡ್ಗಳಿದ್ದು ರಸ್ತೆ ಗುಂಡಿಗಳನ್ನ ಮುಚ್ಚಿದೆ. ಡಿಸಿಎಂ ಡೆಡ್ಲೈನ್ ನೀಡಿದ್ರಿಂದ ಗುಂಡಿ ಮುಚ್ಚುವ ಕಾರ್ಯ ಭಾನುವಾರವೂ ನಡೆದಿತ್ತು. ದಾಸರಹಳ್ಳಿ ವಲಯದ ರಸ್ತೆ ಗುಂಡಿಗಳನ್ನ ಮುಚ್ಚುವ ಕೆಲಸ ನಡೆದಿದ್ದು ಖುದ್ದು ಅಖಾಡಕ್ಕಿಳಿದಿದ್ದ ವಲಯ ಆಯುಕ್ತರು ಹಾಗೂ ಜಂಟಿ ಆಯುಕ್ತರು ಗುಂಡಿಗಳನ್ನ ತಪಾಸಣೆ ನಡೆಸಿ ತೇಪೆ ಹಚ್ಚೋ ಕೆಲಸ ಮಾಡಿದ್ದಾರೆ. ರಸ್ತೆ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಸಾರ್ವಜನಿಕರಿಂದಲೂ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಸ್ಥಳೀಯರು ನಮ್ಮ ಏರಿಯಾ ಗುಂಡಿಗಳನ್ನ ಮುಚ್ಚಿ ಅಂತ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಸದ್ಯ ಗುಂಡಿ ಬಗ್ಗೆ ದೂರು ಬಂದಿರೋ ಎಲ್ಲ ಕಡೆ ಸಮಸ್ಯೆ ಬಗೆಹರಿಸಿದ್ದೇವೆ, ಇನ್ನು ಬರ್ತಿರೋ ದೂರುಗಳನ್ನ ಬಗೆಹರಿಸೋ ಕೆಲಸವನ್ನ ಮಾಡ್ತೇವೆ ಅಂತಿದ್ದಾರೆ. ಈ ಎಲ್ಲ ಒಂದು ರಸ್ತೆ ಗುಂಡಿಗಳು ಯಾವ್ಯಾವ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದ್ವು, ಯಾವಗಳಿಂದ ಸಾರ್ವಜನಿಕರಿಗೆ ತುಂಬಾ ಹಾನಿ ಉಂಟಾಗುವಂತ ಸಂಭವ ಇತ್ತು, ಅವೆಲ್ಲವನ್ನೂ ಸಹ ನಾವು ಮುಚ್ಚಿದೀವಿ, ರಿಪೇರಿ ಮಾಡುವಂತ ಕೆಲಸ ತಗೊಂಡಿದೀವಿ. ಒಟ್ಟು 400 ಇತ್ತು. ಅದಲ್ಲದೇನೂ ಸಹ ಸಾರ್ವಜನಿಕರಿಂದ ಬಹಳಷ್ಟು ಗುಂಡಿಗಳ ಬಗ್ಗೆ ನಮಗೆ ಮಾಹಿತಿ ಬಂದಿತ್ತು, ಮತ್ತೆ ನಮ್ಮ ಅಧಿಕಾರಿಗಳು ಸಹ ಓಡಾಡಿಕೊಂಡು ಬಹಳಷ್ಟು ಗುಂಡಿಗಳ ಬಗ್ಗೆ ಮಾಹಿತಿಗೆ ಸಂಗ್ರಹ ಮಾಡಿದ್ವಿ, ಅವೆಲ್ಲವನ್ನೂ ಸಹ ಕವರ್ ಮಾಡಿದ್ವಿ. ಮುಂದೆನೂ ಸಹ ಯಾವುದೇ ರೀತಿ ಕಂಪ್ಲೇಂಟ್ ಬಂದರೆ ನಾವು ಬಿಬಿಎಂಪಿಯಿಂದ ಅದನ್ನು ತ್ವರಿತವಾಗಿ ಅದನ್ನು ಮುಚ್ಚಲಿಕ್ಕೆ ಕ್ರಮ ತಗೋತೀವಿ. ಪೀಕ್ ಅವರ್ನಲ್ಲಿ ಹಲವೆಡೆ ಗುಂಡಿ ಮುಚ್ಚುವ ಕೆಲಸ ನಡೆದಿದ್ರಿಂದ ಟ್ರಾಫಿಕ್ ಜಾಮ್ ಆಗಿ ಪರದಾಡುವಂತಾಯಿತು. ಟ್ರಾಫಿಕ್ ಆಗ್ತಿದ್ದಂತೆ ಫೀಲ್ಡ್ಗಳಿದ್ದ ಮಾರ್ಷಲ್ಗಳು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವ ಕೆಲಸ ಮಾಡಿದ್ರು. ರಸ್ತೆ ಗುಂಡಿ ಮುಚ್ಚುವಾಗ ಟ್ರಾಫಿಕ್ ಸಮಸ್ಯೆ ಆಗ್ತಿದೆ, ಇದನ್ನ ಅನಾನುಕೂಲ ಅಂತ ಭಾವಿಸದೆ ಜನ ಸಹಕಾರ ಕೊಡಬೇಕು ಎಂದರು. ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇದೆ, ಅದೇ ರೀತಿ ಮಾಡ್ತಾ ಇದೀವಿ. ನೀವು ಇವಾಗಲೂ ಈಗ ನೋಡ್ಬೋದು, ಮಿಕ್ಸ್ ನೋಡ್ಬೋದು ನೀವು, ಅದು ಎಷ್ಟು ಚೆನ್ನಾಗಿ, ಎಷ್ಟು ಅದ್ಭುತವಾಗಿದೆ ಮಿಕ್ಸು. ಇದೇ ರೀತಿನೇ ನಾವು ಎಲ್ಲ ಕಡೆನೂ ಕ್ವಾಲಿಟಿ ವರ್ಕ್ ಮಾಡ್ತಾ ಇದೀವಿ. ಎಲ್ಲ ಇಂಜಿನಿಯರ್ಸ್ ಚೆಕ್ ಮಾಡ್ತಾರೆ ಅದನ್ನ. ಆಸ್ ಪರ್ ದಟ್ ಸ್ಟ್ಯಾಂಡರ್ಡ್ ಓನ್ಲಿ ವಿ ಆರ್ ಯೂಸಿಂಗ್ ದ ಮಿಕ್ಸ್. ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೀವಿ. ಇವಾಗ ಅದು ಸ್ವಲ್ಪ ವೇಗ ಪಡ್ಕೊಂಡಿದೆ. 401 ಪಾಟೋಲು ಅಂದ್ರೆ ಅಧಿಕೃತವಾಗಿ ರಿಜಿಸ್ಟರ್ ಆಗಿರೋದು. ಈಗ 178 ಕಂಪ್ಲೀಟ್ ಮಾಡಿದೀವಿ. ಇನ್ನ 130 ಆನ್ಗೋಯಿಂಗ್ ಇದೆ. ಇನ್ನ 75 ಇವತ್ತು ಎಸ್ಟಿಮೇಟ್ ಆಗುತ್ತೆ, ಅಂದ್ರೆ ಎಲ್ಲ ಆನ್ಲೈನ್ ಅಲ್ಲಿ ಎಸ್ಟಿಮೇಟ್ ಆಗುತ್ತೆ. ಮುಗಿಸ್ತಾ ಇದೀವಿ. ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಕಂಗಾಲಾದ ಸಿಟಿ ಮಂದಿಗೆ ಇದೀಗ ಪಾಲಿಕೆ ಕೆಲಸದಿಂದ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಇತ್ತ ಡಿಸಿಎಂ ನೀಡಿದ್ದ ಗಡುವು ಅಂತ್ಯವಾಗಿದೆ. ರಾಜಧಾನಿ ಗುಂಡಿಗಳನ್ನ ಮುಚ್ಚಲು ಇನ್ನೆರಡು ದಿನ ಕಾಲಾವಕಾಶವನ್ನ ಕೇಳಿರೋ ಪಾಲಿಕೆ ಬೆಂಗಳೂರಿನ ರಸ್ತೆ ಗುಂಡಿಯಿಂದ ಗುಂಡಿ ಮುಕ್ತ ಮಾಡುವತ್ತ ಹೆಜ್ಜೆ ಇಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಗಡುವು ಏನಿದೆ, ಆ ಗಡುವು ಇವತ್ತಕ್ಕೆ ಮುಕ್ತಾಯ ಆಗ್ತಾ ಇದೆ. ನಾಳೆಯಿಂದ ಅವರು ಅಮೆರಿಕ ಪ್ರವಾಸ ಮುಗಿಸಿ ಬಂದ ಬಳಿಕ ನಾಳೆಯಿಂದ ಅವರು ನಗರದ ಪ್ರದಕ್ಷಿಣೆಯನ್ನ ಮಾಡಿ ಯಾವ ರೀತಿಯಾಗಿ ಬಿಬಿಎಂಪಿ ಅಧಿಕಾರಿಗಳು ಗುಂಡಿ ಮುಚ್ಚಿದ್ದಾರೆ ಅನ್ನುವಂಥದ್ರ ಬಗ್ಗೆ ಖುದ್ದು ಅವರೇ ಪರಿಶೀಲನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18. ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚುವ ಕೆಲಸ ಒಂದ್ ಕಡೆ ನಡೀತಾ ಇದೆ. ಡೆಡ್ಲೈನ್ ಮುಗಿದ್ರೂ ಇನ್ನೂ ಎರಡು ದಿನ ಕಾಲಾವಕಾಶ ಕೊಡಿ ಅನ್ನೋದು ಪಾಲಿಕೆಯ ಮನವಿ. ಆದ್ರೆ ಮೇಲ್ಸೇತುವೆ ಮೇಲಿನ ಗುಂಡಿ ಮುಚ್ಚೋದನ್ನ ಬಿಬಿಎಂಪಿ ಮರೆತಿದೆ. ನಟ್ ಬೋಲ್ಟ್ ಕಿತ್ತು ಬಂದು ಡೇಂಜರ್ ರಸ್ತೆಯಾಗಿ ಮಾರ್ಪಾಡಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬಾಯಿ ತೆರೆದಿದ್ದ ಗುಂಡಿಗಳನ್ನು ಮುಚ್ಚೋಕೆ ಕೊಟ್ಟಿದ್ದ ಡೆಡ್ಲೈನ್ ಮುಕ್ತಾಯವಾಗಿದೆ. ಆದರೆ ಸಿಟಿಯಲ್ಲಿ ಗುಂಡಿ ಗಂಡಾಂತರ ಮಾತ್ರ ನಿಂತಿಲ್ಲ. ಶರವೇಗದಲ್ಲಿ ಹಳ್ಳ ಮುಚ್ಚೋಕೆ ಮುಂದಾಗಿದ್ದ ಪಾಲಿಕೆ ಮೇಲ್ಸೇತುವೆ ಮೇಲೆ ಪುಟ್ಟ ಪುಟ್ಟ ಗುಂಡಿಗಳನ್ನೇ ಮರೆತು ಬಿಟ್ಟಿದೆ. ಕಾರ್ಪೊರೇಷನ್ ಮುಖ್ಯ ಕಚೇರಿ ಮುಂಭಾಗ ಇರುವ ಶ್ರೀ ಬಾಲಗಂಗಾಧರನಾಥ ಸ್ವಾಮಿ ಫ್ಲೈಓವರ್ ರಸ್ತೆಗಳಲ್ಲಿ ಎರಡೂ ಬದಿಯಲ್ಲಿ ಗುಂಡಿಗಳು ಬಾಯಿ ತೆರೆದಿವೆ. ಬೆಂಗಳೂರು ಪಾಟ್ ಹೋಲ್ ಓಕೆ ಸರ್, ಬಟ್ ಫ್ಲೈಓವರ್ದು ತುಂಬಾ ಸಮಸ್ಯೆ ಇದೆ. ಸಮಸ್ಯೆ ಅಂದ್ರೆ ಬಿಜಿಎಸ್ ಫ್ಲೈಓವರ್ ಸಿಟಿ ಮಾರ್ಕೆಟ್ ಇಂದ ಮೈಸೂರು ರೋಡ್ಗೆ ಹೋಗಿ ದಾರಿನಲ್ಲಿ ಭಾಳ ನೆಟ್ ಬೋಲ್ಟ್ ಲೂಸ್ ಆಗಿ ಪಾಟ್ ಹೋಲ್ ಜಾಸ್ತಿ ಬಿಸ್ತಿದೆ. ಆ ಪಾಟ್ ಹೋಲ್ಗೆ ನಮ್ಮ ಬೆಂಗಳೂರು ಫ್ಲೈಓವರ್ಗೆ
ಸ್ವಲ್ಪ ಗಮನಕ್ಕೆ ತರಿಸಿ ಅಂತ. ಬೆಂಗಳೂರು ಫ್ಲೈಓವರ್ ತುಂಬ ಮುಖ್ಯ ಸರ್, ಇದೇ ಬೆಂಗಳೂರಿನಲ್ಲಿ ತುಂಬ ಸಮಸ್ಯೆ ಇದೆ ಫ್ಲೈಓವರ್ ಮೇಲೆ, ಅದಕ್ಕೆ ಗಮನ ಮಾಡಿ ಸ್ವಲ್ಪ ಬಗೆಹರಿಸಿ ಫ್ಲೈಓವರ್ ಸ್ವಲ್ಪ ನೋಡಿ ಅಂತ ನಾನು ಒಂದು ಹೆಚ್ಚೆ ಹೇಳ್ತಾ ಇದ್ದೀನಿ. ಕೆಆರ್ ಮಾರುಕಟ್ಟೆಯಿಂದ ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ಬಾಲಗಂಗಾಧರನಾಥ ಸ್ವಾಮಿ ಫ್ಲೈಓವರ್ನಲ್ಲಿ ನಟ್ಟು ಬೋಲ್ಟ್ ಮೇಲೆ ಬಂದು ವಾಹನಗಳ ಸಂಚಾರಕ್ಕೆ ತೊಂದರೆಯಾಗ್ತಿದೆ. ಬೋಲ್ಟ್ ಚುಚ್ಚಿ ಹಲವು ವಾಹನಗಳು ಪಂಕ್ಚರ್ ಆದರೆ ಇನ್ನಷ್ಟು ವಾಹನಗಳು ಪಲ್ಟಿಯಾಗ್ತಿವೆ. ಹೀಗಾಗಿ ಮೇಲ್ಸೇತುವೆ ಸರಿಯಾಗಿ ನಿರ್ವಹಣೆ ಮಾಡದ ಪಾಲಿಕೆ ವಿರುದ್ಧ ಸವಾರರು ಕಿಡಿಕಾರಿದ್ದಾರೆ. ಸಾಕಷ್ಟು ದಿವಸದಿಂದ ಅದು ತುಂಬ ಪ್ರಾಬ್ಲಮ್ ಅಲ್ಲೇ ಇದೆ. ಯಾಕೆ ಕಾರಣ ಏನಂತ ಹೇಳಿದ್ರೆ, ಅದು ಫ್ಲೈಓವರ್ಗೆ ಜಾಯಿಂಟ್ ಮಾಡಿದ್ದಾರೆ, ಶೀಟ್ ಹಾಕ್ಬಿಟ್ಟು ನೆಟ್ಟು ಬೋಲ್ಟ್ ಹಾಕಿ ಜಾಯಿಂಟ್ ಮಾಡಿರೋದು ಒಂದಿದೆ, ಮತ್ತು ಪಾಟ್ ಹೋಲ್ಸ್ ಕೂಡ ಇದೆ, ಅದೇ ರೀತಿ ಕರ್ವ್ ಕೂಡ ಇದೆ. ಸೊ ಅದೇನಾಗುತ್ತೆ, ಇಲ್ಲಿ ನೀವು ಇಲ್ಲಿಂದ ಹೋಗ್ಬೇಕಾದ್ರೆ ಸಾಕಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ, ಹೋಗ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಪಾಟೋಲು ಅಥವಾ ಹಳ್ಳ ಕೊಳ್ಳ ಇರಬಹುದು, ಮತ್ತು ಅಲ್ಲಿ ಜಾಯಿಂಟ್ ಏನಿದೆ ಅಲ್ಲ ನೆಟ್ಟು ಬಿಚ್ಚು ಇರೋದ್ರಿಂದನೂ ಕೂಡ ತುಂಬ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಮತ್ತು ಅಲ್ಲಿ ಹೆವಿ ವೆಹಿಕಲ್ಸ್ ಕೂಡ ಜಾಸ್ತಿ ಓಡಾಡ್ತಾ ಇದೆ. ಲೈನ್ಸ್ ಥರ ಬಂದಿದೆ ಕಬ್ಬಿಣದ್ದು, ಅದರಲ್ಲಿ ನೆಟ್ಟು ಬೋಲ್ಟೆಲ್ಲ ಬಿಚ್ಚೋಗ್ಬಿಟ್ಟಿದೆ. ಅದು ಜಾಸ್ತಿ ವೆಹಿಕಲ್ ಓಡಾಡೋದ್ರಿಂದ ಬಿಚ್ಚೋಗಿರೋದ್ರಿಂದ ಅಲ್ಲಿ ಅಲ್ಲಾಡ್ತಾನೆ ಇದೆ. ಇದರಿಂದ ಏನಾಗುತ್ತೆ, ಆಕ್ಸಿಡೆಂಟ್ ಆಗೋ ಸಂಭಾವನೆ ಜಾಸ್ತಿ ಇದೆ. ಕಾರಣ ಏನಂದ್ರೆ ಅದು ಅಲ್ಲಾಡ್ತಾನೆ ಇರುತ್ತೆ, ಒಂದು ಯಾವ್ದಾದ್ರು ಸಡನ್ನಾಗಿ ಎದ್ದುಬಿಟ್ರೆ, ಯಾವ್ದಾದ್ರು ಗಾಡಿ ಮೂವ್ ಆಗಬೇಕಾದ್ರೆ ಇನ್ನೊಂದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ದೊಡ್ಡ ದೊಡ್ಡ ವೆಹಿಕಲ್ಗಳು ಓಡಾಡ್ತಾ ಇರುತ್ತೆ. ಇದರಿಂದ ಏನಾಗ್ಬಿಡುತ್ತೆ, ಸಾರ್ವಜನಿಕರು ಅಲ್ಲೇನು ಗಾಡಿಯಲ್ಲಿ ಹೋಗ್ತಾ ಇರ್ತಾರಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರಸ್ತೆಯಲ್ಲಿ ಬಿದ್ದಿರೋ ಗುಂಡಿ ಮುಚ್ಚೋ ಕೆಲಸ ಮಾಡ್ತಿರೋ ಅಧಿಕಾರಿಗಳು ಮೇಲ್ಸೇತುವೆ ಬಗ್ಗೆನೂ ಗಮನ ಹರಿಸಬೇಕಿದೆ. ಫ್ಲೈಓವರ್ ಮೇಲೆ ಸಂಚರಿಸುವಾಗ ಸವಾರರು ಎಚ್ಚರದಿಂದಿರಬೇಕು, ಇಲ್ದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸಿಎಂ ನೀಡಿದಂತ ಡೆಡ್ ಲೈನ್ ಒಳಗಡೆ ಸಮರೋಪಾದಿಯಾಗಿ ಬಿಬಿಎಂಪಿ ರಸ್ತೆ ಗುಂಡಿಗಳನ್ನ ಮುಚ್ಚೋ ಕೆಲಸ ಮಾಡ್ತಾ ಇದೆ. ಆದ್ರೆ ಮೇಲ್ಸೇತುವೆ ಮೇಲೆ ಇರುವಂತ ರಸ್ತೆ ಗುಂಡಿಗಳನ್ನ ಮುಚ್ಚೋದ್ಯಾರು, ಈ ಮೇಲ್ಸೇತುವೆಗಳ ಮೇಂಟೆನೆನ್ಸ್ ಮಾಡೋದ್ಯಾರು, ಪ್ರಶ್ನೆಗೆ ಬಿಬಿಎಂಪಿ ಉತ್ತರ ನೀಡಬೇಕಾಗಿದೆ. ಬೆಂಗಳೂರಿಂದ ಶರಣು ಹಂಪಿ, ನ್ಯೂಸ್ 18.